17 ಜನದಲ್ಲಿ ಯಾರು ಹೋಗ್ತಾರೆ ನನಗೆ ಗೊತ್ತಿಲ್ಲ ನಾನಂತ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ನಾನು ವಿರೋಧ ಪಕ್ಷವಾಗಿ 5 ವರ್ಷ ಭಾರತೀಯ ಜನತಾ ಪಾರ್ಟಿ ನಾನು ಕೆಲಸ ಇದೇನ ಅನಿವಾರ್ಯತೆ ಹೇಳ್ತಾ ಇದೀರಾ ಸರ್ ಅಥವಾ ಮನಸ್ಪೂರ್ವಕವಾಗಿ ಬಿಜೆಪಿ ನಾನು ರಾಜಕೀಯ ನಿರ್ವೃತ್ತಿ ಹೊಂದುತ್ತೀನಿ ಬೇಕಾದರೆ ನಾನು ಬಿಜೆಪಿ ಬಿಟ್ಟು ಹೋಗಲ್ಲ ಯಾಕೆ ನಿಮ್ಮ ಹೆಸರು ಬಿಟ್ಟು ಬಹಳ ಚರ್ಚೆಯಲ್ಲಾಗ್ತಾ ಇದೆ ಡಿಕೆ ಶಿವಕುಮಾರ್ ನನಗೆ ಬೇಡದಿರೋ ವಿಷಯದ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೋಗೋದಾಗಲಿ ನನಗೆ ಅದರದ್ದು ಯಾವ ಅವಶ್ಯಕತೆಯೂ ಇಲ್ಲ ನೀವು ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರಾ ಡಿಕೆ ಶಿವಕುಮಾರ್ ಬೆಂಗಳೂರು ಸಚಿವರು ರಾಜಕೀಯದ ಚರ್ಚೆಗಳಲ್ಲಿ ರಾಜಕೀಯದ ಸಂಬಂಧ ಆಗಲಿ ಯಾವುದು ಉಳಿಸಿಕೊಂಡಿಲ್ಲ ಯಾವುದು ಅವಶ್ಯಕತೆ ಇಲ್ಲ ಅಲ್ಲಿ ಅವರು ಶಾಸಕರ 12 ಜನಕ್ಕೆ ಅನುದಾನ ಫಸ್ಟ್ ಕೊಡ್ಲಿ ನಮಗೆ ಆಮೇಲೆ ಕೊಡ್ಲಿ ಸರಿ ಈಗ ನೀವು ಬಂದ ಹೋಗಿದ್ರಿ ಭೇಟಿ ಮಾಡಿದ್ರು ಅಂತ ಮುಂದೆ ಯಾರೋ ನಮ್ಮ ಡಿಕೆ ಶಿವರೇ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ ನೋಡಿ ಡಿಕೆ ಶಿವಕುಮಾರ್ ಅವರು ಬಹಳ ಒಂದು ಯೋಚನೆ ಮಾಡಬೇಕು ಕೆಪಿಸಿಸಿ ಅಧ್ಯಕ್ಷರಾಗಿ ಉತ್ತರ ಕೊಡ್ತಾರಾ ಬೆಂಗಳೂರು ಸಚಿವರಾಗಿ ಉತ್ತರ ಕೊಡ್ತಾರಾ ನನಗೆ ಗೊಂದಲ ಆಗ್ತಾ ಇದೆ ಬೆಂಗಳೂರು ನಗರಕ್ಕೆ 28 ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಸಚಿವರು ಮೊದಲು ಬೆಂಗಳೂರು ನಗರದ ಬಗ್ಗೆ ಎಲ್ಲಾ ಶಾಸಕರನ್ನು ಜೊತೆಯಲ್ಲಿ ತಗೊಂಡು ಎಲ್ಲಾ ಶಾಸಕರ ಬೇಡಿಕೆಗಳಿದೆ ಎಲ್ಲಾ ಶಾಸಕರ ಜೊತೆ ಚರ್ಚಿಸಿ ಏನು ಆಗಬೇಕು ಅನ್ನೋದು ಫಸ್ಟ್ ಚರ್ಚೆ ಮಾಡಿದ್ರು ಇವರು ಮಾತಾಡಿದಾರಾ ಯಾರನ್ನ ಕಳ್ತಾನವಾಗಿ ಹೋಗಿದಾರಾ ಅಂತದಿವರು ಬೆಂಗಳೂರು ಹೇಳಬೇಕು ಬೆಂಗಳೂರು ನಗರದಲ್ಲಿ ಯಾವ ಶಾಸಕರು ಯಾವಾಗ ಯಾವ ಸಚಿವರು ಬೇಕಾದ್ರೆ ಯಾರು ಬೇಕಾದ್ರೂ ಭೇಟಿ ಮಾಡಬಹುದು ಅದು ಅವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟದ ಅವಶ್ಯಕತೆ ಇಲ್ಲ ಆಯ್ತು ನೀವು ಹೋಗಲ್ಲ ಅಂತ ಹೇಳಿದ್ರೆ ಕಷ್ಟ ಪಡ್ತಿದ್ರೆ ನಿಮ್ಮೇನಾದ್ರೂ ರಾಜಕೀಯವಾಗಿ ಒತ್ತಡ ಆಗ್ಬಂತದ್ದು ಅಥವಾ ನಿಮ್ಮೇಲೆ ಅನೇಕ ಕೆಲವೊಂದಿಷ್ಟು ಕೇಸ್ಗಳು ಬಂದಿದ್ದಾವೆ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಇಡಿ ಅವರ ಸಚಿವ ಸಂಪುಟ ಆಗ್ಲಿ ನನಗೆ ತೊಂದರೆ ಕೊಡಬೇಕು ಅಂತ ಏನನ್ನ ಅವ್ರಿಗೆ ಅನ್ಸಿದ್ರೆ ಬೇಕಾದ್ರೆ ನನ್ನನ್ನು ಜೈಲಲ್ಲಿ ಇಟ್ಟು 5 ವರ್ಷ ನನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡಿಕೊಟ್ರೆ ಸಾಕು ಒಂದು ವೇಳೆ ನೀನು ರಾಜೀನಾಮೆ ಕೊಟ್ರೆ ನಾವು ಕೆಲಸ ಮಾಡ್ತೀವಿ ಕ್ಷೇತ್ರಕ್ಕೆ ಅನ್ನಂಗಿರ ಅದಕ್ಕೂ ಸಿದ್ಧವಾಗಿದೆ ಕಾಂಗ್ರೆಸ್ ಸರ್ ಇನ್ನೊಂದು ಈಗ ಎಂಪಿ ಚುನಾವಣೆಯಲ್ಲಿ ಒಳ ಒಳಗೇನೆ ಸಹಾಯ ಮಾಡ್ತಾರೆ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿರೋ ಅನ್ನೋ ಮಾತು ಅಂತ ಪರಿಸ್ಥಿತಿ ಬಂದ್ರೆ ರಾಜಕೀಯ ಆವತ್ತೇ ಬೇಡ ಅಂತ ಹೇಳಿ ನಾನು ಬಿಜೆಪಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ 17 ಜನದಲ್ಲಿ 16 ಜನ ಹೋಗ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ ನಾನು ಹೋಗ ನೋಡಿ ಡಿ ಕೆ ಶಿವಕುಮಾರ್ ಆಗ್ಲಿ ಡಿ ಕೆ ಸುರೇಶ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಪರಮೇಶ್ವರ್ ಅವರಾಗ್ಲಿ ವೈಯಕ್ತಿಕವಾಗಿ ಯಾರ ಜೊತೆಯಲ್ಲೂ ನನಗೆ ಯಾವ ದ್ವೇಷವೂ ಇಲ್ಲ ರಾಜಕೀಯವಾಗಿ ನನ್ನ ಕ್ಷೇತ್ರದಲ್ಲಿ ಅವರ ಶಕ್ತಿ ಮೇಲೆ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ ಆರ್ ಆರ್ ನಗರದ ಮತದಾರ ದೇವರುಗಳು ಅವರು ಕೊಟ್ಟಂತ ಮತ ಭಿಕ್ಷೆಯಿಂದ ನಾನು ಶಾಸಕನಾಗಿದ್ದೇನೆ ಅವ್ರ ಋಣ ತೀರಿಸೋ ಕೆಲಸ ನಾನು ಅಧಿಕಾರಕ್ಕೋಸ್ಕರ ಹೋಗಂತ ಕೆಲಸ ನಾನು ಮಾಡಲ್ಲ ವಿರೋಧ ಪಕ್ಷದಲ್ಲಿ ನಾನು ಕೆಲಸ ಅವರವ್ರ ಅಭಿಪ್ರಾಯ ಅವರು ಅವರಿಗೆ ರಾಜಕೀಯ ಗುರುಗಳು ಅವರಿರ್ಬೋದು ನನಗೆ ಒಂದು 40 ವರ್ಷದ ಸ್ನೇಹಿತರು ಡಿ ಕೆ ಶಿವಕುಮಾರ್ ಡಿ ಕೆ ಹರಿಪ್ರಸಾದ್ ಜೀವನ ರಾಜಕೀಯ ಎರಡಕ್ಕೂ ಸೇರಿಸಿ ಒಂದು ಕಾಲ ಜೀವನ ಕೊಟ್ಟಿದ್ದು ಬಿ ಕೆ ಹರಿಪ್ರಸಾದ್ ರಾಜಕೀಯಕ್ಕೆ ಗುರುಗಳು ಅಂತ ಹೇಳಿದ್ರು ಅದು ಸಣ್ಣ ಪದ ಆಗತ್ತೆ ಎಲ್ಲ ಅದು ರಾಜಕೀಯ ಅನ್ನೋದಕ್ಕಲ್ಲ ನಮ್ಮ ಒಂದು ಊರಿನ ಸಂಬಂಧ ಸರಿ ಯಡಿಯೂರಪ್ಪನ ನೋಡಿ ಕೆಲವರ ಮಾತುಗಳು ಸತ್ಯ ಆಗೋದಕ್ಕೆ ಸ್ವಲ್ಪ ಏರುಪೇರಾಗ್ತದೆ ಒಬ್ರು 6 ತಿಂಗಳು ಹೇಳಿರೋದು ಇನ್ನೊಬ್ರು 12 ತಿಂಗಳು ಹೇಳಿದ್ರು
ಅಥವಾ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ 24 ತಿಂಗಳ ಒಟ್ಟಂಗ ಅದೇನಾದ್ರೂ ಒಂದು ಆಗುತ್ತೆ ಏನಾದ್ರೂ ಒಂದು ಆಗುತ್ತೆ. ನಾನು ಜ್ಯೋತಿಷಿ ಅಲ್ಲ, ಆಗತ್ತೆ ಅಂತ ಹೇಳಿ. ನಾನು ಮಾಡಲ್ಲ, ನನಗೆ ಅವಶ್ಯಕತೆ ಇಲ್ಲ. ಅವರವ್ರ ಸ್ವಂತ ನಿರ್ಧಾರ, ಹೋಗೋರಿಗೆ ನಾನ್ಯಾಕೆ ಬೇಡ ಅಂತ. ಒಂದು ವೇಳೆ ಇಲ್ಲಿಂದ ಹೋಗಿ ಅವ್ರು ಒಳ್ಳೇದಾಗಿದ್ರೆ ಅವ್ರು ಒಳ್ಳೇದಾಗದ ನಾನೇ ತಪ್ಪಿಸ್ಬೇಕು. ಅವ್ರು ಒಳ್ಳೇದಾಗಿ ಪರಮೇಶ್ವರ್ ಹೇಳಿದಾರ್ತಾನೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿರ್ಬೇಕು ಅಂತ. ಲಾಸ್ಟ್ ಬೆಂಚಿಂದ ಫಸ್ಟ್ ಬೆಂಚಿಗೆ ಬರೋದು ಈಗ 20 ವರ್ಷ ಆಗಿದೆ, ಈಗಾಗಲೇ 65 ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲರೂ. 20 ವರ್ಷ ಫ್ರಂಟ್ ಬೆಂಚಿಗೆ ಬರ್ಬೇಕಾದ್ರೆ 85 ಆಗುತ್ತೆ. ಪ್ರೆಸೆಂಟ್ ಇವಾಗ ಅದರಲ್ಲೇ ನಮ್ಮ ಮನೆ ಬಿಜೆಪಿ ಪಾರ್ಟಿನಲ್ಲಿ ಫಸ್ಟ್ ಬೆಂಚಲ್ಲಿದ್ದಾರೆ. ಪರಮೇಶ್ವರ ಹೇಳಿದಂಗೆ ಲಾಸ್ಟ್ ಬೆಂಚಲ್ಲಿ ಹೋಗ್ಬಿಟ್ರು. ಕಾಂಗ್ರೆಸ್ನವರಿಂದನೇ ತಪ್ಪಿಸ್ತಸ್ತರಿದ್ದಾರೆ ಅಂತ ಹೇಳಿದ ಮೇಲೆ ಬಿಟಿಎಂ ಮೇಲೆ ತಪ್ಪಿಸ್ತಸ್ತರಿಲ್ಲ, ಚಾಮರಾಜಪೇಟೆಯಲ್ಲಿ ತಪ್ಪಿತಸ್ತರಿಲ್ಲ, ಬ್ಯಾಟ್ರಾಯ್ಪುರದಲ್ಲಿ ತಪ್ಪಿತಸ್ತರಿಲ್ಲ, ಇವೆಲ್ಲ ಹೇಳಿದಾಗ ಆ ದಾಖಲೆಗಳು ಮೇಲ್ಗಡೆ ಅಧಿಕಾರಿಗಳು ಏನು ನೇಮಕ ಮಾಡಿದಾರೆ ಐ ಎ ಎಸ್ ಅಧಿಕಾರಿಗಳನ್ನ ಸಮಗ್ರವಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ವರದಿ ಕೊಟ್ಟರೆ ಅವ್ರಿಗೂ ಒಳ್ಳೆ, ಇಲ್ಲಾಂದ್ರೆ ಅದೇ ದಾಖಲೆ ಅವ್ರಿಗೂ ಉಳ್ಳ. ಸರಿ, ತನಿಖೆಗೆ ಬೆಂಗಳೂರಿನ 2 ಕ್ಷೇತ್ರ ಅಂತ ಆರ್ ಆರ್ ನಗರ ಮಲ್ಲೇಶ್ವರ ಟಾರ್ಗೆಟ್ ಮಾಡಿ 28 ಕ್ಷೇತ್ರಗಳಿಗೆ ತನಿಖೆಗೆ ಮಾಡ್ತಾ ಇದೆ ಅನ್ಸುತ್ತಾರೆ. ನೋಡ್ರಿ, ನನಗಂತೂ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವತ್ತೂ ಉಪಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ್ರೆ ಆವತ್ತಿನಿಂದ ಅದಕ್ಕೆ 14 ಜನ ಸಸ್ಪೆಂಡ್ ಮಾಡಿರೋದು ಬರೀ ಆರ್ ಆರ್ ನಗರದಲ್ಲಿ ಮಾತ್ರ, ಇನ್ನು ಬೇರೆ ಎಲ್ಲೂ ಮಾಡಿಲ್ಲ. ಯಾಕೆ ಸರ್ ಮುನಿರತ್ನ ಅವರ ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅವರಿಗೆ? ನನ್ನ ಅವರ ಸ್ನೇಹ ಒಂದು 40 ವರ್ಷದ್ದು, ಅದಕ್ಕೆ ನನ್ನ ಮೇಲೆ ಅಭಿಮಾನ ಜಾಸ್ತಿ. ನೋಡಪ್ಪ, ರಾಜಕೀಯದಲ್ಲಿ ನಾನೇ ಮೊದಲು ನಾನೇ ಕೊನೆ, ನನಗೆ ಬೆದರಿಸುವಂತದ್ದು ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ನನ್ನ ಕ್ಷೇತ್ರಕ್ಕೆ ಒಳ್ಳೇದು ಮಾಡಂಗಿದ್ರೆ ನಾನು MLA ಬಿಡು ಅಂತ ಹೇಳಿದ್ರೆ ನಾನು ಬಿಡಕ್ಕೆ ರೆಡಿ. ಕ್ಷೇತ್ರಕ್ಕೆ ಒಳ್ಳೇದು ಈಗಾಗಲೇ ಅವರೇ ಹೇಳಿದಾರಲ್ಲ, ಆರ್ ಆರ್ ನಗರದಲ್ಲಿ 24 ಗಂಟೆ ನನ್ನ ಬಾಗಿಲು ಮನೆ ಬಾಗಿಲು ತೆಗೆದಿರುತ್ತೆ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಆದರೆ ಆರ್ ಆರ್ ನಗರಕ್ಕೆ ಮಾತ್ರ ಹೇಳಿದ್ದಾರೆ, ಅವರು 224 ಕ್ಷೇತ್ರಗಳಿಗೆ ಸಚಿವರು, ಆದರೆ ಬಾಗಿಲು ತೆಗೆದಿರೋದು ಬರೀ ಆರ್ ಆರ್ ನಗರಕ್ಕೆ ಮಾತ್ರ. 223 ಜನಕ್ಕೆ ಬಾಗಿಲು ಮುಚ್ಚಿಬಿಟ್ಟಿದೆ. ಆರ್ ಆರ್ ನಗರದವ್ರು ಯಾವಾಗ ಹೋದ್ರೂ ಬಾಗಿಲು ತೆಗೆದಿರೋದು. ಆರ್ ಆರ್ ನಗರದಲ್ಲಿ ನಮ್ಮ ಸ್ವಂತ ಅಭ್ಯರ್ಥಿನೇ MLA ಅಂತ. ಯಾಕೆ ಸರ್ ಅಷ್ಟೊಂದು ಅಭಿಮಾನ, ಪ್ರೀತಿ, ವಿಶ್ವಾಸ? ಅದು ಪುತ್ರ ನನ್ನ ಹತ್ರ ಇದೆ. ಪಕ್ಷ ಬಹಳ ಗೌರವದವಾಗಿ ನೋಡ್ತಾ ಇದ್ದೆ, ಯಾರು ಏಕವಚನದಲ್ಲಿ ಇವತ್ತವರೆಗೂ ಮಾತಾಡಿದ್ರು. ಬಿಜೆಪಿ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಒಂದು ದಿನ ಒಬ್ಬ ಶಾಸಕನಿಗಾಗಲಿ ಒಬ್ಬ ಕಾರ್ಯಕರ್ತನಿಗಾಗಲಿ ಏನೋ ಬಾರ ಅಂತ ಇವತ್ತವರೆಗೂ ಮಾತಾಡಿ ಬಹಳ ಗೌರವಯುತವಾಗಿ. ಒಬ್ಬ ಸಣ್ಣ ವ್ಯಕ್ತಿ ಇದ್ರೂ ಸಹ ಬನ್ನಿ ಹೋಗಿ ಕುಳಿತುಕೊಳ್ಳಿ ತಾವು ನಾವು ಅಂತ ಮಾತಾಡ್ತಾರೆ. ಆ ಗೌರವ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಆದರೆ ಈಶ್ವರ ಬಿಜೆಪಿ ಸೋತಿದ್ದೇ ಕಾಂಗ್ರೆಸ್ ಬಂದವರಿಂದಾಗಿ ಈಗಾಗಲೇ ಉತ್ತರ ಕೊಟ್ಟು ಹಾಕಿದೆಯಲ್ಲ ಬೇಕಾ. ನೀವು 2023 ಆಗಸ್ಟ್ ತಿಂಗಳಲ್ಲಿ ಇದ್ದೀರಿ, ಆಗಸ್ಟ್ ತಿಂಗಳು ತಗೊಳ್ಳಿ, ಹಳೇದನ್ನು ತಗೊಂಡು ಯಾಕೆ ಹಿಂದಿ ಕೊಟ್ಟು ಅದೆಲ್ಲ ಕೊಟ್ಟು ಆಗಿದೆ. ಈಶ್ವರಪ್ಪನವರು ಅದಕ್ಕೆ ಪ್ರತಿಕ್ರಿಯೆ ಮಾಡಿದ್ದಾರೆ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದು? ನಿನ್ನೆ ಮೊನ್ನೆ ಅಭಿಮಾನ ಇದೆ, ನಂಬಿಕೆ ಇದೆ. ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದೀರಿ ನೀವು ಇವತ್ತು. ಯಾತಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾನು ಹೋಗಲ್ಲ ಅನ್ನೋದು ಬಹಳ ಗಟ್ಟಿ ನಿರ್ಧಾರ. ನೀವೆಲ್ಲ ಬಹಳ ಜನ ಕೇಳಿ ಕೆಲವೆಲ್ಲ ತನಿಖೆ ಹಗರಣ ಅಂತ,
ಬೆಂಗಳೂರು ನಗರಕ್ಕೆ ಎಲ್ಲರಿಗೂ ಒಂದೇ. ಆರ್ ಆರ್ ನಗರದಲ್ಲಿ ಮುನಿರತ್ನನಿಗೆ ಏನು ತೊಂದರೆ ಕೊಟ್ಟರೆ ಅದು 27 ಕ್ಷೇತ್ರಕ್ಕೂ ಅನ್ವಯಿಸಿದೆ. ಇಲ್ಲಿ ಒಂದಕ್ಕೆ ತೊಂದರೆ ಕೊಟ್ಟರೆ ಆ 27 ಮರು ತನಿಖೆ ಆಗಬೇಕು. ಅಧಿಕಾರಿಗಳು ಇವತ್ತೇನನ್ನು ತಿರುಚಿ ಬರೆದ್ರೆ ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಆ ದಾಖಲೆಗಳು ದೊಡ್ಡ ಸಂಸ್ಥೆಗೆ ಹೋಗಿ ಸೇರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತು ಇಲ್ಲಿನ ಅಧಿಕಾರಿಗಳು ತಿರುಚಿ ಬರೆದ್ರೆ ಮುಂದಿನ ದಿನಗಳಲ್ಲಿ ಅದೇ ದಾಖಲೆ ಮೇಲುಗಡೆಗೆ ಹೋಗುತ್ತೆ. ಇನ್ನು ದೊಡ್ಡ ಸಂಸ್ಥೆ ತನಿಖೆ ಮಾಡೋ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ತನಿಖೆ ಮಾಡಬೇಕು. ಆರ್ ಆರ್ ನಗರದಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ, ಸಾರ್ವಜನಿಕ ನಗರದಲ್ಲಿ ಅವ್ಯವಹಾರ ಆಗಿಲ್ಲ ಅಂತ ಹೇಳಿದ್ರೆ ಅದರ ದಾಖಲೆ ಮೇಲೆ ಹೋಗುತ್ತೆ. ನಾನು ಯಾರಿಗೂ ಎಚ್ಚರಿಕೆ ಕೊಡ್ತಾ ಇಲ್ಲ. ತನಿಖೆ ನ್ಯಾಯಯುತವಾಗಿ ಎಲ್ರಿಗೂ ಒಂದೇ ಆಗಿರ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಇನ್ನೇನ್ ಬೇಕು ಅದಕ್ಕಿಂತ? ಈಗ ನಾನು ಮಾನನಷ್ಟು ಮೊಕದ್ದನ್ನು ಓದಿದ್ದೇನೆ 50 ಕೋಟಿ. ಕೋರ್ಟ್ಗೆ ಇನ್ನು ದಾಖಲೆ ಕೊಟ್ಟಿಲ್ಲ. ಅದಿರೋದ್ರಿಂದ ನಾನು ಇದ್ರ ಮೇಲೆ ಮಾತಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮೊಂದು ಮಾತು ಹೇಳ್ತೀನಿ ಕೇಳಿ. ಹೊಡಿತೀನಿ ಅಂದ್ರೆ ಭಯ, ಕೊಡ್ತೀನಿ ಅಂದ್ರೆ ಆಸೆ. ಬಡವನಿಗೆ ಹೊಡಿತೀನಿ ಅಂದ್ರೆ ಭಯ, ಕೊಡ್ತೀನಿ ಅಂದ್ರೆ ಆಸೆ. ಹೊಡಿತೀನಿ ಅಂದಾಗ ಇನ್ನೇನ್ ಮಾಡ್ಬೇಕು? ಅಷ್ಟೇ ನಡೀತಾರೆ. ಅದೇ ಯಾರು ಸರ್ ಹೊಡಿತೀನಿ ಅಂತ ಹೇಳಿದ್ರು? ಯಾರು ಅದೇ ಹೊಡಿತೀನಿ ಅಂತ ಹೇಳಿದ್ರು? ಯಾರು ಹಿಂಪಡ್ದಿದಾರ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಹಿಂಪಡ್ದಪ್ಪ ನೀವು? ಅವಾಗ ಅವ್ರೇ ಹೇಳ್ತಾರೆ. ಸೊ ಇನ್ನೊಂದು, ಕೆಂಪಣ್ಣ ಅಷ್ಟೊಂದು ಆರೋಪ ಮಾಡಿದ್ರು ನಿಮ್ಮ ಮೇಲೆ, 40% ಆರೋಪ ಮಾಡಿದ್ರು, ನಿಮ್ಮ ಮೇಲೂ ಸಹ ಆರೋಪ ಮಾಡಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಗುತ್ತಿಗೆದಾರ ಸಂಘದಲ್ಲಿ ಲೆಂತ್, ಬಿಡ್ತ್, ಡೆಪ್ತ್, ಕ್ವಾಲಿಟಿ, ಕ್ವಾಂಟಿಟಿ ಗೊತ್ತಿರೋಂತ ಗುತ್ತಿಗೆದಾರ ಅಧ್ಯಕ್ಷ ಆಗಿದ್ರೆ ಇವತ್ತು ಈ ಸಮಸ್ಯೆ ಎತ್ತಾಗಲಿ. ಕೆಲಸ ಮಾಡುವಂತ ಗುತ್ತಿಗೆದಾರ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಆಗ ಅವ್ರಿಗೆ ಕಷ್ಟ ಗೊತ್ತಿರತ್ತೆ. ಕೆಲಸನೇ ಮಾಡದೇ ಇರೋರು ಅಧ್ಯಕ್ಷ ಸ್ಥಾನದಲ್ಲಿ ಕುಂತ್ಕೊಂಡ್ರೆ ಗುತ್ತಿಗೆದಾರ ಕಷ್ಟ ಯಾರು ಗೊತ್ತಾಗುತ್ತೆ? ಪ್ರಚಾರಕ್ಕೋಸ್ಕರನೋ ಇನ್ನೊಂದಕ್ಕೋಸ್ಕರ ಅಧ್ಯಕ್ಷ ಆದ್ರೆ ಗುತ್ತಿಗೆದಾರ ಸಮಸ್ಯೆ ಯಾರು ಕೇಳ್ತಾರೆ? ಸರ್, ಈಗ ಬಿಜೆಪಿ ಸರ್ಕಾರ ಇದ್ದಾಗ ತಾವು ಮುಂದೆ ಗುತ್ತಿಗೆದಾರರಿಗೆ ಏನು ಕೊಡ್ತಾ ಇಲ್ಲ, ಸೀನಿಯರಿಟಿ ಮೇಲಾದರೂ ಬಿಡುಗಡೆ ಮಾಡಬೇಕು. ಯಾಕೆ ಬಿಡುಗಡೆ ಪ್ರಕಾರನೇ ನಡೀತಾ ಇದೆ ಕಾಮಗಾರಿಗಳು. ಎಲ್ಲ ಪರಿಶೀಲನೆ ಆದ್ಮೇಲೆ ಹಣ ಪಾವತಿಗಿರುವಂತ ಬಿಲ್ಗಳು ಎಲ್ಲ ಮುಗಿದಿರೋಂತ ಯಾವುದು PVCC ರಿಪೋರ್ಟ್ ಇಲ್ಲ ಅಂತ ಪೆಂಡಿಂಗ್ ಇಟ್ಟು ಇನ್ಸ್ಪೆಕ್ಷನ್ ಆಗಿರೋಂಥವ್ರನ್ನ ಪೆಂಡಿಂಗ್ ಇಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲ ಶಾಸಕರು ಅನುದಾನವೂ ಕಾಂಗ್ರೆಸ್ನವರು ಸರ್. ಕಾಂಗ್ರೆಸ್ ಶಾಸಕರಿಗೆ ಮಿನಿಸ್ಟ್ರಿ ಇದೆ, ಸರ್ಕಾರ ಇದೆ, ಅಷ್ಟೇ ಸಾಕು. ಟ್ರಾನ್ಸ್ಫರ್ಗಳು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಡೆವಲಪ್ಮೆಂಟ್ ಆಗ್ಬೇಕು ಅವ್ರಿಗೆ, ಅವ್ರಿಗೆ ಅಷ್ಟೇ ಸಾಕು. ಅವ್ರಿಗೇನು ಡೆವಲಪ್ಮೆಂಟ್ ಬೇಕಾಗಿಲ್ಲ, ಅನುದಾನನೂ ಬೇಕಾಗಿಲ್ಲ, ಬರೀ ಟ್ರಾನ್ಸ್ಫರ್ಗಳು ಮಾಡ್ಕೊಂಡು ಇದು ನಡೆಯುತ್ತೆ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು MLA ಕೇಳ್ಬೇಕಾಗ, ಒಬ್ರು ಕೇಳ್ತಾ ಇಲ್ಲ, ಯಾಕೆ ಕೇಳ್ತಾ ಇಲ್ಲ? ಕೇಳ್ಬೇಡ ಅಂತ ಯಾರನ್ನು ಹೇಳಿದ್ದಾರೆ? ನಮಗೆ ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ, ಯಾರಿಗಾನ ಕೊಡ್ಲಿ ಕೊಡ್ಲಿ, ಅವ್ರಿಗಾದ್ರೂ ಕೊಡ್ಲಿ ಪರವಾಗಿಲ್ಲ, ಅವರು ಬೆಂಗಳೂರು ನಗರದ ಜನತೆ ತಾನೆ. ಆಯ್ತು, ನಮಗೆ BJP ನೀವು ಕೊಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ, ಅಲ್ಲಿ ಆದ್ರೂ ಕೊಡ್ರಿ. ಅವ್ರಿಗೆ ಒಳ್ಳೆ ಅವ್ರಿಗಾದ್ರೂ ಒಳ್ಳೇದು ಮಾಡಿ 100 ಜನಕ್ಕೆ, ಅದು ಮಾಡ್ತಾ ಇಲ್ಲ. ಸರಿ, ಅದೇ ಗುತ್ತಿಗೆ ಏನಾದ್ರು ಇದೆಯಾ ನಿಮ್ಮ ಕಡೆ BJP? BJP ಗೆ ಕೆಲವರನ್ನ ಕಾಂಗ್ರೆಸ್ಸಿಂದ ಆಪರೇಷನ್, ರಿವರ್ಸ್ ಆಪರೇಷನ್ ಏನಾದ್ರು ಪ್ಲಾನ್ ಇದೆಯಾ? ಅದೆಲ್ಲ ರಾಜಕೀಯದ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತವೆ. ಇವಾಗ ಏನು ನಡವಳಿಕೆ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿರಲಿ. ಬೆಂಗಳೂರು ನಗರದಲ್ಲಿ ಸುಮಾರು 70%
ಕೂಲಿ ಕಾರ್ಮಿಕರು ಈಗಾಗಲೇ ವಲಸೆ ಹೋಗಿದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ 70% ವಲಸೆ ಹೋಗಿದ್ದಾರೆ. ಬೆಂಗಳೂರು ನಗರದಲ್ಲಿ ಎಲ್ಲ ಕಾಮಗಾರಿಗಳು ನಿಂತಿವೆ. ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿರೋ ಅನುದಾನನ ಬಿಡುಗಡೆ ಮಾಡದೇ ಇರೋದು. ಬಿಜೆಪಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿರೋದನ್ನ ತಡೆ ಹಿಡಿದಿದ್ದಾರೆ. ಈಗಾಗಲೇ 3 ತಿಂಗಳು ಆಗ್ತಾ ಇದೆ. ಅನುದಾನ ಬಿಡುಗಡೆ ಆಗಿದ್ದು ಮೇ 5 ಇವತ್ತವರೆಗೂ ಬಿಡುಗಡೆ ಆಗಿದೆ. ಆ ಕಾಮಗಾರಿಗಳು ನಡೆದಿರೋಂಥದ್ದು ಸರ್ಟಿಫೈಡ್ ಮಾಡಿರೋಂಥವ್ರು ಈಗಿರೋ ಅಧಿಕಾರಿಗಳೇ ಮಾಡಿರೋ, ಇವರೇ ಮಾಡಿರೋ. ಅದನ್ನು ಯಾವುದೋ ಬೇರೆ ದೇಶದಿಂದ ಬಂದು ಯಾರು ಸರ್ಟಿಫೈ ಮಾಡಿದ್ರು? ಇವರು ಯಾರಿಗೆ ತನಿಖೆ ಮಾಡುವಂತ ಕಳಿಸಿದ್ದಾರೆ ಅದೇ ಅಧಿಕಾರಿಗಳೇ ಮಾಡಿದ್ರು. ಮತ್ತೆ ಅವ್ರ ಕೈಯಲ್ಲಿ ಬರುತ್ತಾನೆ ಈಗಾಗಲೇ ಬಜೆಟ್ ಆಯ್ತು, ಇನ್ನು 2 ಕೋಟಿ ಇವಾಗ ಪೇಮೆಂಟ್ ರಿಲೀಸ್ ಆಗತ್ತೆ. ಈಗ 670 ಕೋಟಿನ ಹೊರತುಪಡಿಸಿ ಇನ್ನು 1,500 ಕೋಟಿ ಬಿಡುಗಡೆ ಆಗಬೇಕಾಗಿ. ಬಿಬಿಎಂಪಿಯಲ್ಲಿ ಇವತ್ತು ಪ್ರೆಸೆಂಟು 3,000 ಕೋಟಿ ಅನುದಾನ ಇದೆ, ಗ್ರಾಂಟ್ ಇದೆ. ಗುತ್ತಿಗೆದಾರರು ಮಾಡಿರುವಂಥ ಕಾಮಗಾರಿಗಳಿಗೆ ಅನುದಾನ ಕೊಡ್ಬೋದು. ಟ್ಯಾಕ್ಸ್ ಕಲೆಕ್ಟ್ ಆಗಿರೋದು 2,000 ಕೋಟಿ ಇದೆ, ಕೊಡ್ತಾ ಇಲ್ಲ. ಇಡೀ ಬೆಂಗಳೂರು ಇವತ್ತು ಎಲ್ಲಾನು ಸ್ಥಗಿತ ಆಗಿದೆ.